ನಮಸ್ಕಾರ ನಾನಿವತ್ತು ಹೆಸರು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ ಮೊದಲಿಗೆ ಹೆಸರು ಕಾಳನ್ನು ತೊಳೆ 1 ಕಪ್ಪಷ್ಟು ತಕೊಳ್ಳಬೇಕು ಅದನ್ನು ತೊಳೆದು ಇಡೀ ರಾತ್ರಿ ನೆನೆಸಿಡಬೇಕು ಇಂತದೊಂದು ಪಾತ್ರೆಯನ್ನು ತಕೊಂಡು ಟಿಶ್ಯೂ ಪೇಪರ್ ಅನ್ನು ಹಾಕಿ ಹೆಸರು ಕಾಳನ್ನು ಹಾಕಬೇಕು ಹೀಗೆ ಹಾಕಬೇಕು ಒಂದು ಬಟ್ಟೆಯನ್ನು ತಕೊಂಡು ಒದ್ದೆ ಮಾಡಿ ಹೀಗೆ ಮುಚ್ಚಿಕೊಳ್ಳಬೇಕು ಮತ್ತೆ 5 ಗಂಟೆ 6 ಗಂಟೆ ಆದಮೇಲೆ ನೀವು ಅದಕ್ಕೆ ನೀರು ಹಾಕ್ತನೇ ಇರಬೇಕು ಬಟ್ಟೆಯನ್ನು ತೆಗೆದು ಈಗ ಸೆಕೆಂಡ್ ಡೇ ಇದು ಸೆಕೆಂಡ್ ಡೇಗೆ ಹೀಗೆ ಆಗುತ್ತೆ 6 ಗಂಟೆ 5 ಗಂಟೆ ಆದಮೇಲೆ ಗಡಿಗಡಿಗೆ ನೀವು ನೀರು ಹಾಕ್ತನೇ ಇರಬೇಕು ಬಟ್ಟೆಯನ್ನು ತೆಗೆದು ಈಗ ಥರ್ಡ್ ಡೇ 3ನೇ ದಿನ ಹೀಗೆ ನೀರು ಹಾಕ್ತನೇ ಇರಬೇಕು ಪುನಃ ಮುಚ್ಚಿಕೊಳ್ಳಿ ಬಟ್ಟೆಯನ್ನು ಈಗ 4ನೇ ದಿನ ಬಟ್ಟೆಯನ್ನು ಇದು ಬಟ್ಟೆಯನ್ನು ತೆಗೆದು ನೀರನ್ನು ಹಾಕಿ ಇನ್ನೊಮ್ಮೆ ಬಟ್ಟೆಯನ್ನು ಮುಚ್ಚಿಕೊಳ್ಳಿ ಬಟ್ಟೆ ನೀವು ಯಾವಾಗಲೂ ಒದ್ದೆಯಾಗಿರಬೇಕು ಈಗ 10 ಡೇಸ್ ಆದಮೇಲೆ ಅಂದರೆ 10 ದಿನ ಆದಮೇಲೆ ಹೀಗೆ ಆಗುತ್ತೆ ಇದನ್ನು ತೆಗೆದುಬಿಟ್ಟು ಬೇರು ಸಮೇತ ಅಂದರೆ ಸ್ವಲ್ಪ ಬೇರನ್ನು ತೆಗೆದು ಟಿಶ್ಯೂ ಪೇಪರನ್ನು ತೆಗೆದು ತೊಳೆಯಬೇಕು ನೀರಲ್ಲಿ ಮತ್ತು ಹೀಗೆ ಕಟ್ ಮಾಡಬೇಕು ಪಲ್ಯ ಮಾಡುವ ವಿಧಾನ 1 ಚಮಚ ಮೆಣಸಿನ ಹುಡಿ 1 ಚಮಚ ಸಾಸಿವೆ 1/2 ಚಮಚ ಅರಶಿನ ಬೆಳ್ಳುಳ್ಳಿ ಕರಿ ಲೀವ್ಸ್ ಮತ್ತು ಈರುಳ್ಳಿ 1 ಮತ್ತು ಜೀರಿಗೆ 1 ಚಮಚ ಮತ್ತು ಇದು ಮೊಳಕ್ಕೆ ಬಂದದ್ದು ಹೆಸರು ಕಾಳು ಮತ್ತು 1 ಕಪ್ಪಷ್ಟು ಮಸೂರ್ ಬೇಳೆ ಒಂದು ಬಾಣಲೆಯನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅಂದಾಗಲೇ ಜೀರಿಗೆಯನ್ನು ಹಾಕಿ ಜೀರಿಗೆ ಚಟಪಟ ಅಂದಾಗಲೇ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ಸರಿಯಾಗಿ ಫ್ರೈ ಮಾಡಬೇಕು ಇವಾಗ ಕರಿ ಲೀವ್ಸ್ ಅನ್ನು ಹಾಕ್ತಾ ಇದ್ದೀನಿ ಸರಿಯಾಗಿ ಫ್ರೈ ಆದಮೇಲೆ ನಾನು ಮೊದಲೇ ಉಪ್ಪನ್ನು ಹಾಕಿದ್ದೀನಿ ಈಗ ತೋರಿಸ್ತಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1/2 ಚಮಚ ಅರಿಶಿನ 1 ಚಮಚ ಮೆಣಸಿನ ಹುಡಿಯನ್ನು ಹಾಕಿ ಫ್ರೈ ಮಾಡಿ ಈಗ ಮಸೂರ್ ಬೇಳೆಯನ್ನು ಹಾಕಿ ನಾನು 1 ಗಂಟೆ ಕಾಲ ಮಸೂರ್ ಬೇಳೆ ನೆನೆಸಿಟ್ಟಿದ್ದೇನೆ ನೀರಲ್ಲಿ ಅದು ಬೇಯುವಾಗ ತುಂಬ ಸುಲಭವಾಗುತ್ತೆ ಈಸಿಯಾಗಿ ಬೇಯುತ್ತೆ ಅದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು 1 ಗಂಟೆ ಕಾಲ ನೆನೆಸಿಟ್ಟಿದ್ದೇನೆ ಇದನ್ನು ನೀವು ದೋಸೆಗೆ ಮತ್ತು ಚಪಾತಿಗೆ ಯೂಸ್ ಮಾಡ್ಬೋದು ದಿಢೀರಂತ ಆಗುತ್ತೆ ಈ ಪಲ್ಯ ಮಸೂರು ದಾಳಿದು ಮಸೂರ್ ಬೆಳೆದು ಈಗ ನಾನು ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಬಿಡುತ್ತೇನೆ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು ಈಗ ಓಪನ್ ಮಾಡಿ ಬೆಂದಿದ್ದನ್ನು ನೋಡಿ ಸ್ವಲ್ಪ ನೀರು ಹಾಕಬೇಕು ಆಮೇಲೆ ಹೆಸರು ಮೊಳಕೆ ಬಂದ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ಹೆಸರು ಕಾಳು ಮೊಳಕೆ ಬಂದದ್ದು ನಾವು ಹೀಗೇ ತಿಂತೀವಿ ಬೇಯಲಿಕ್ಕೆ ಬಿಡಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಪಲ್ಯ ರೆಡಿಯಾಯಿತು ಸರ್ವ್ ಮಾಡ್ಬೋದು ಥ್ಯಾಂಕ್ ಯು